ನೋಡಿ ಚುನಾವಣೆ ಹತ್ರ ಬರ್ತಿದೆ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೆಯತಾ ಇದೆ ಎಲ್ಲಾ ಕಡೆ ಆದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಅರಮನೆ ನಗರಿ ಮೈಸೂರಿನಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಕೂಡಿದೆ ರಾಜವಂಶಸ್ಥರಿಂದ ತ್ರಿನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ ಪ್ರತಿ ಶಿವರಾತ್ರಿಯಂದು ರಾಜಮನೆತನದವರು ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಮೈಸೂರು ಅರಮನೆಯ ಆವರಣದಲ್ಲಿ ತ್ರಿನೇಶ್ವರ ದೇವಾಲಯ ಇದೆ ಅಂದ್ರೆ ಈ ಬಲರಾಮ ದ್ವಾರ ಇದೆ ಅಲ್ವಾ ಅಲ್ಲಿರುವಂತ ಒಂದು ದೇವಸ್ಥಾನ ಇದು ಅದಕ್ಕೆ ಇತಿಹಾಸ ಇದೆ ತ್ರಿನೇಶ್ವರನಿಗೆ ಯದುವೀರ ದಂಪತಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಯದುವೀರಿಗೆ ಸಾಥ್ ನೀಡಿದ್ದಾರೆ ಪತ್ನಿ ತ್ರಿಶಿಕಾ ಹಾಗೆ ಪುತ್ರ ಆದ್ಯವೀರ್ ತ್ರಿನೇಶ್ವರ ಲಿಂಗಕ್ಕೆ ಧರಿಸಿರುವಂತ ಚಿನ್ನದ ಕೊಳಗಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ ಅಂದ್ರೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ 11 ಕೆಜಿ ತೂಕ ಇರುವಂತ ಆ ಕೊಳಗ ಇದೆಲ್ವಾ ಚಿನ್ನದ ಕೊಳಗ ಶಿವನ ಕೊಳಗ ಅದು ಶ್ರೀಕಂಠದತ್ತ ಒಡೆಯರ್ ಈ ಹಿಂದೆ ಅವರಿಗೆ ಅವರು ಜನನವಾದಾಗ ಅದನ್ನು ಕೊಡಮಾಡಲಾಗಿತ್ತು ದೇವಸ್ಥಾನಕ್ಕೆ ಅಂತ ಹೇಳಿ ಒಂದು ಇತಿಹಾಸ ಇದೆ ಹಾಗಾಗಿನೇ ಪ್ರತಿ ಶಿವರಾತ್ರಿಯಂದು ರಾಜಮಂತನು ಬಂದು ತ್ರಿನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಅದರ ಜೊತೆಗೆ ಇವತ್ತು ಯದುವೀರ್ ಹಾಗೆ ತ್ರಿಶಿಕಾ ಅವರು ಬಂದು ಕುಟುಂಬ ಸಮೇತರಾಗಿ ಬಂದು ಪೂಜೆಯನ್ನು ಸಲ್ಲಿಸಿದ್ದಾರೆ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಮ್ಮ ಅರಮನೆಯ ಶ್ರೀ ತ್ರಿನೇಶ್ವರ ಸ್ವಾಮಿ ತ್ರಿಪುರಸುಂದರಿ ಸಮೇತ ಶ್ರೀ ತ್ರಿನೇಶ್ವರ ಸ್ವಾಮಿ ಬರೋದು ನಮ್ಮ ಪದ್ಧತಿಯಲ್ಲಿ ಪರಂಪರೆ ಇಲ್ಲಿ ಬಂದು ಇಲ್ಲಿ ದರ್ಶನ ಮಾಡಿದ್ದು ಶ್ರೀ ತ್ರಿನೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದ್ವಿ 50 ಅಥವಾ 54 ಎಲ್ಲೋ ಈ ಚಿನ್ನದ್ದು ಇದು ಕಡಗ ಕೊಟ್ಟಿದ್ದು ಅಂತ ದಾಖಲೆ ಆಗಿರೋದು ಅಂದಿನಿಂದ ಇಲ್ಲಿ ಬಹಳ ತ್ರಿನೇಶ್ವರ ದಿನ ಅದು ಧರಿಸ್ತಾರೆ ಸೊ ಅದೇ ತ್ರಿನೇಶ್ವರ ಐ ಮೀನ್ ಶಿವರಾತ್ರಿ ಈ ದಿನದಲ್ಲಿ ಬಂದು ವಿಶೇಷ ದರ್ಶನಿಗಾಗಿ ಅದು ಅದನ್ನ ಮಾಡಿಸಿದ್ರು ಎಲ್ಲಾನು ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಮಹಾರಾಜರದು ಕೊಡುಗೆ ಇದೆ ಈ ದೇವಸ್ಥಾನದ್ದು ಹಿಂದಿನ ಕಾಲದಲ್ಲಿ ಅಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ರಾಜಧಾನಿ ಇರೋ ಸಮಯದಿಂದಲೂ ಈ ದೇವಸ್ಥಾನಕ್ಕೆ ಬಹಳ ಜೀರ್ಣೋದ್ಧಾರ ಆಗಿದೆ ಬೇರೆ ಬೇರೆ ಕೊಡುಗೆಗಳಾಗಿದೆ ಕುಟುಂಬದವರು ನಮ್ಮ ವಂಶದವರು ಅವರ ಕೊಡುಗೆ ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು